ನಮಸ್ಕಾರ ವೃಷ್ವೇಂದ್ರ ಇನ್ನೋರಿಗೆ. ನಮಸ್ಕಾರ, ಬನ್ನಿ ಬನ್ನಿ. ಏನೋ ಅರ್ಜೆಂಟ್ ಆಗಿ ಬಂದು ಕಾಣ್ಬೇಕು ಅಂತ ಹೇಳಿ ಕಳಿಸಿದ್ರಂತೆ. ದಾವಣಗೆರೆಗೆ ಹೊರಟಿದ್ದೀನಿ, ಸ್ವಲ್ಪ ಜವಳಿ ಪರ್ಚೇಸ್ ಮಾಡ್ಬೇಕಾಯ್ತು. ಏನ್ ವಿಶೇಷ? ವಿಶೇಷ ಇದೆ. ಸರಿ, ಅದಕ್ಕೆ ನಾನ್ ಯಾಕೆ ನಿಮ್ಮನ್ನ ಜೊತೆಲಿ ಕರ್ಕೊಂಡು ಹೋಗೋಣ ಅಂತ ಬರ ಹೇಳಿದೆ. ಬನ್ನಿ, ಹೋಗಿ ಬರೋಣ. ಬನ್ನಿ, ಸರಿ ಬನ್ನಿ. ನಮಸ್ಕಾರ. 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 ಬನ್ನಿ ಜೋಯಿಸ್ರೆ, ಮದುವೆಗೆ ಏನೇನು ಬೇಕು ಜವಳಿ ತಗೊಳ್ಳಿ. ನೋಡಿ, ಆ ನಾಲ್ಕು ಸೀರೆ ಕೊಡಿ. ಆಯ್ತು. ಒಂದು ಜರಿ ಪಂಚೆ, ಒಂದು ಒಲ್ಲಿ, ನಾಲ್ಕು ಕಲಾಪದ ಸೀರೆ ತಗೊಳ್ಳಿ. ಏನು ಬೇಕು ತಗೊಳ್ಳಿ. ಸ್ವಾಮಿ, ಅಷ್ಟೊಂದು ಜವಳಿ ಕೊಡ್ಲಕ್ಕೆ ಹಣ ನನ್ನ ಹತ್ರ ಇಲ್ಲ. ಹಣದ ಬಗ್ಗೆ ನೀವು ಯೋಚನೆ ಮಾಡಬೇಡಿ. ನಿಮ್ಗೆ ಏನು ಬೇಕೋ ಅದನ್ನು ತಗೊಳ್ಳಿ. ಕೊಡಪ್ಪ ಬೇಗ. ನೋಡಿ, ಇದು ಚೆನ್ನಾಗಿದೆಯಾ ಸ್ವಾಮಿ? ಇನ್ಸ್ಪೆಕ್ಟ್ರೆ, ಇನ್ಸ್ಪೆಕ್ಟ್ರೆ, ಏನಿದು ನಿಮ್ಮ ವ್ಯವಹಾರನೇ ನನಗೆ ಗೊತ್ತಾಗ್ತಿಲ್ವೇ. ಅದೊಂದು ದೊಡ್ಡ ಕತೆ ಸ್ವಾಮಿ. ಆವತ್ತು ನೀವೊಂದು ಕಂಪ್ಲೇಂಟ್ ಬರ್ಕೊಟ್ಟು ಹೋಗಿದ್ರಲ್ಲ, ಆವಾಗ ನಿಮ್ಮೂರಲ್ಲಿ ಪುಂಡ್ರ ಇದಾರಲ್ಲ ಪರಮೇಶ್ವರಯ್ಯ, ಆ ಟೈಲರು ಸಿದ್ದಯ್ಯ. ಯಸ್ ಸರ್. ಆ ಪಂಚನಿಗೆ ಪರಮೇಶ್ವರಯ್ಯ ಇದಾನಲ್ಲ, ಅವನ್ನ ಆ ಟೈಲರ್ ಮೈಲಾರಿ. ಅವರಿಬ್ರು ಹೇಗಿದಾರೋ ಹಾಗೆ ನಮ್ಮನೆಗೆ ಎಳ್ಕೊಂಡು ಮಾತಾಡ್ತೀನಿ. ಆಯ್ತು ಸರ್. ಕಾಳ್ ನನ್ನ ಮಕ್ಕಳು ತಮ್ಮ ಸಾಹೇಬ್ರು ಒಳಗಿದಾರೆ, ಹೋಗಿ. ನಿಲ್ವಲ್ಲ ಬರಬೇಕು ಅಂತ ಸಾಹೇಬ್ರು ಹೇಳಿ ಕಳಿಸಿದ್ದಾರೆ ಅಂತ ಪೊಲೀಸ್ನವ್ರು ಬಂದು ಹೇಳಿದ್ರು. ಅದಕ್ಕೆ ನಾನು ಹೇಳಿದೆ, ಅಪ್ಪ ಪಂಚೆ ಉಟ್ಕೊಂಡ್ ಬರ್ತೀನಿ ಅಂತ. ಸಾಧ್ಯವಿಲ್ಲ, ಹೇಗಿದ್ರೆ ಹಾಗೆ ಬರ್ಬೇಕು ಅಂತ ಹೇಳಿ ಕಳಿಸಿದ್ದಾರೆ ಅಂತಂದ್ರು. ಅದಕ್ಕೆ ನಾನು ಹೇಗಿದ್ರೆ ಹಾಗೆ ಬಂದೆ. ಪಂಚೆ ಇಲ್ಲ ಬರೀ ಜುಬ್ಬ. ಸಾಹೇಬ್ರಿಗೆ ನನ್ನಿಂದ ಏನಾಗಬೇಕು? ಅಪ್ಪಣೆ ಆಗ್ಬೇಕು. ನನಗೇನು ಆಗ್ಬೇಕಾದಿಲ್ಲ. ಏನ್ ತಿಳ್ಕೊಂಡಿದ್ರ ನೀವು? ಇದೇ ಊರು ತಿಳ್ಕೊಡ್ರ, ಕಾರು ತಿಳ್ಕೊಡ್ರ, ಏನೋ ಬಾಳೆಗಾಲ್ರ ನನ್ನ ಮಕ್ಕಳ ನೀವು? ಇಲ್ಲ ಸರ್. ನನ್ನಿಂದ ಏನ್ ತಪ್ಪಾಗಿದೆ? ಉದಿ ಮುಂಡೆ ಮಗನೇ, ಮಗನಾಗಿರೋ ರುಕ್ಮಿಣಿ ಬೇಕಾದ ನಿನ್ ಮದುವೆಗೆ? ಸಾಹೇಬ್ರೆ, ನನಗಾಗದೆ ಇರೋರು ನಿಮ್ಗೆ ಯಾರೋ ಚಾಡಿ ಮಾತು ಹೇಳಿದ್ದಾರೆ. ನಾನು ಒಂದಲ್ಲ ಅಂತ ಮೂರು ಹೆಣ್ಣನ ಮದುವೆ ಆದೆ. ಮೂರು ಕೈ ಕೊಟ್ಟು ಹೋಗ್ಬಿಟ್ಟು ನನ್ನನ್ನ ಅನಾಥನನ್ನಾಗಿ ಮಾಡಿಬಿಟ್ರು. ಅವತ್ತಿಂದ ಇವತ್ತಿನವರಿಗೆ ಒಂದು ಹೆಣ್ಣನ್ನ ಕಣ್ಣೆತ್ತಿ ನೋಡಿಲ್ಲ. ಹೆಣ್ಣು ಅಂದ್ರೆ ನನಗೆ ಎಣ್ಣೆ ಸಿಗಬೇಕಾಗಿದ್ದ ಹಾಗೆ. ಸಾಹೇಬ್ರೇ, ಸಾಹೇಬ್ರೇ, ನಿಮ್ಮ ಕಣ್ಣಿಗೆ ನಾನು ರಸಿಕನಾಗಿ ಕಾಣಬಹುದು, ಆದರೆ ಅಂತರಂಗದಲ್ಲಿ ನಾನು ಅಪ್ಪಟ ಸನ್ಯಾಸಿ. ಅಲ್ಲ, ಅಲ್ಕ ಸನ್ಯಾಸಿ ನೀನು. ಆ ಹುಡುಗಿ ನೀನು ಕೊಡಲಿಲ್ಲ ಅಂತ ಹೇಳಿ ಇಲ್ದಿರೋ ಅಪಪ್ರಚಾರ ಮಾಡ್ತೀನಿ ಅವಳ ಮೇಲೆ? ನೈ, ಏನೋ ತಿರುಬೋಕಿ ನನ್ನ ಮಗನೇ, ಕಾಂಪೌಂಡ್ ಆರ್ ಹೋಗ್ತೀನ ಹುಡುಗಿ ಕೆಟ್ಟ ಸತ್ತರಕ್ಕೆ. ಗುರು ಶಿಷ್ಯರಿಬ್ಬರು ನನ್ನ ಮಕ್ಕಳ ಏರೋಪ್ಲೈನ್ ಹತ್ತಿಸ್ತೀನಿ, ಹೈದ್ರಾಬಾದ್ ಗೋಲಿ ಓಡಿಸ್ತೀನಿ, ಬಳ್ಳಾರಿ ಗುಂಡು ಹೊರಿಸ್ತೀನಿ. ನನ್ನ ಮಕ್ಕಳ ಆ ಬಡ ಹುಡುಗಿ ಆತ್ಮಹತ್ಯೆ ಮಾಡ್ಕೊಳಕ್ ನೀವಿಬ್ಬರೇ ಕಾರಣ. ಅಯ್ಯೋ ಸಾಹೇಬ್ರೇ, ಅದಕ್ಕೂ ನಮಗೂ ಏನೇನೇ? ನನ್ನ ಹತ್ರ ಸಾಕ್ಷಿ ಇದೆ ಕಣೋ, ನನ್ನ ಮಕ್ಕಳ ನಿಮ್ಮಿಬ್ಬರನ್ನು ಕೋರ್ತ ನಿಲ್ಲಿಸಿ ಐದೈದು ವರ್ಷ ಕಣ್ಣು ಶಿಕ್ಷೆ ಕೊಡಿಸ್ತೀನಿ ನಿಮಗೆ. ಕತ್ತಗಾದ ವಯಸ್ಸಾಗಿದೆ ನನ್ನ ಮಗನೇ. ಆ ಹುಡುಗಿ ಬಹಳ ಹಾಳು ಮಾಡ್ಬೇಕಾದ್ರೆ ಎಲ್ಲೋಗಿತ್ತು ನಿನ್ ಬುದ್ಧಿ? ಹೋಗಿತ್ತು ತಪ್ಪಾಗೋದು, ದೊಡ್ಡ ಅಪರಾಧ ಮಾಡ್ಬಿಟ್ವಿ. ಅದಕ್ಕೆ ಪ್ರಾಯಶ್ಚಿತ್ತ ಆಗಲೇಬೇಕು. ಏನಾಗ್ಬೇಕು ಹೇಳಿ? ದುಡ್ಡು ಕಾಸು ಒಡೆ ವ್ಯವಸ್ಥೆ ನಗ ನಾಣ್ಯ ಭೂಮಿ ಕಾಳಿ ಏನ್ ಬೇಕಾದ್ರೆ ಹೇಳಿ ಮಾಡ್ಕೊಡ್ತೀನಿ. ಆದ್ರೆ ಈ ಕೋರ್ಟು ಜೈಲು ಮಾತ್ರ ಹತ್ತಿಸ್ಬೇಡಿ. ಯಾವ ಹುಡುಗಿ ಬಾಳ್ನ ಹಾಳು ಮಾಡ ಕೊಟ್ಟಿದ್ರಿ? ಆ ಹುಡುಗಿ ನಿಮ್ ಮುಂದೆ ಸುಖವಾಗಿ ಬಾಳ್ಬೇಕು. ಅದಕ್ಕೆ ನೀವಿಬ್ರು ಸೇರಿ ಆ ಅಯೋಗ್ಯನ ಹತ್ರ 5,000 ರೂಪಾಯಿ ಕಕ್ಕಿಸ್ದೆ. ಕೆರೆ ನೀರನ್ನ ಕೆರೆ ಚೆಲ್ಲು ಅಂತಾನಲ್ಲ, ಹಾಗೆ ಮಾಡ್ತಾ ಇದ್ದೀನಿ ಸ್ವಾಮಿ ನಾನು. ಎಷ್ಟಾಯ್ತು? 1,600 ರೂಪಾಯಿ ಆಯ್ತು. 1,600 ತೋಡಿ, ಮಿಕ್ಕಿದ್ದು ಮಾಂಗಲ್ಯ ಮದುವೆ ಕರ್ತಿ ಇಟ್ಕೊಳ್ಳಿ. ಅಸಾಧ್ಯರು ಸ್ವಾಮಿ ನೀವು. ಬನ್ನಿ ಜೋಯಿಸ್ರೆ, ಬನ್ನಿ. ನೀವು ಜೆಟ್ಸ್ ನೆಟ್ಸ್ ಎಲ್ಲಾ ಫ್ಲೈ ಮಾಡಿದ್ದೀರಾ? ಮತ್ತೆ ಏರ್ಫೋರ್ಸ್ ನಲ್ಲಿ ಪೈಲಟ್ ಅಂದ್ರೆ ಮುಗೀತು. ಎಲ್ಲಾ ತರದ ಪ್ಲೇನ್ ಅನ್ನು ಫ್ಲೈ ಮಾಡೋ ಟ್ರೈನಿಂಗ್ ಕೊಡ್ತಾರೆ. ಅಂದ್ರೆ ನೀವು ಎಲ್ಲಾನು ಪೈಲಟ್ ಮಾಡಿದ್ದೀರಾ? ನಾನು ಬರೀ ಆರ್ಡಿನರಿ ಪೈಲಟ್ ಅಲ್ಲ ಮಿಸ್, ಒಳ್ಳೆ ಎಕ್ಸ್ಪರ್ಟ್. ಮನೇಲಿ ಗೋಪು, 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 ತಾವ್ಯಾರು? ನಮ್ಮ ಗೋಪು ಇರೋದು ಇಲ್ಲೇ ತಾನೆ? ಇಲ್ಲ ಇಲ್ಲ ಇಲ್ಲ, ಇಷ್ಟ ಬೇಗ ಬಂದ್ಬಿಟ್ರ. ಅಯ್ಯೋ, ಐ ಆಮ್ ಸಾರಿ, ನಾನೇ ಲೇಟು.
ಏನಮ್ಮ ದಾರಿಯಲ್ಲಿ ಕಾರಿನ ಟ್ರಬಲ್ ಕೊಡ್ಲಿಲ್ಲ ತಾನೆ? ಇಲ್ಲಪ್ಪ, ಈ ಮನೆ ಸ್ವಲ್ಪ ಟ್ರಬಲ್ ಕೊಟ್ಟು ಬೇಗ ಸಿಗದೇನೆ ಆದ್ರೂ ಹಿಡಿದು ಅಂತನ್ನು. ಶುಭ ಕಾರ್ಯ ಅಂದ್ರೆ ಹೀಗೆ ಅಪ್ಪ, ಎಲ್ಲ ಹೂವಿನ ಸರ ಎತ್ತಿದಾಗೆ. ಇದು ಯಾರಂತ ಗೊತ್ತಾಗಲಿಲ್ಲ ಅಮ್ಮ, ಇವ್ರು ನಿಮ್ ಬೀಗ್ರು. ನಮಸ್ಕಾರ, ಬಹಳ ಸಂತೋಷ ನೀವು ಬಂದಿದ್ದು. ಯಾಕೆ ನಾವು ಬರೋದು ನಿಮಗೆ ಗೊತ್ತಿಲ್ವೇನು? ಗೊತ್ತಿಲ್ಲ ಆದ್ರೆ ಏನಂತ ಬನ್ನಿ 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 ಮಾ ಬನ್ನಿ. ಸಾವಿತ್ರಿ ಸಾವಿತ್ರಿ ಅಂತೆ ಬನ್ನಿ ಅಂತೆ ಬನ್ನಿ ಬೇಗ ಬನ್ನಿ. ಅಡುಗೆ ಮನೆ ಎಂದ್ಕೊಂಡ್ರೆ ಬರ್ಬೇಕು ಆಚೆ ಬರೋಲ್ಲ, ನೀವು ನೋಡಿ ಪರಿಚಯ ಮಾಡ್ಕೊಡ್ತೇನೆ. ಅತ್ತೆ ಇವಳು ನಮ್ಮ ಅಪ್ಪ ನಮ್ಮಮ್ಮ. ಅಲ್ವೋ ಗೋಪು, ಬನ್ನಿ ಅಂತ ನಮಗೆ ಕಾಗದ ಬರ್ದವನು, ನಾವು ಬರ್ತೀವಿಂತ ಇವ್ರಿಗೊಂದು ಮಾತು ಹೇಳ್ಬೇಡ್ವೇನು? ಎಲ್ಲ ಹಳೆ ಸಂಪ್ರದಾಯ ಅಪ್ಪ, ಬನ್ನಿ ಅಂತ ಹೇಳೋದು, ಬರ್ತೀವಿ ಅಂತ ಹೇಳಿ ಬರೋದು, ಹೆಣ್ಣವ್ರು ಉಪ್ಪಿಟ್ಟು ಕಾಫಿ ಇಟ್ಕೊಂಡು ಬಾಗಿಲಲ್ಲೇ ನಿಂತಿರೋದು. ಅಪ್ಪ ಸ್ವಲ್ಪ ಹೊತ್ತು ಸುಮ್ಮನೆ ಇರೋಕೆ ನಿನ್ಗೆ ಏನ್ ತಗೋತೀಯ? ಮಾಧುರಾಯ್ರೆ. ಏನ್ ರಾಯ್ರೆ? ನಿಮ್ಮ ಮಗಳನ್ನ ನಾವು ಸ್ವಲ್ಪ ನೋಡ್ಬೋದಲ್ಲ ಅಗತ್ಯವಾಗಿ. ಚಂದ್ರ ಚಂದ್ರ ಚಂದ್ರ, ಇವ್ರ ಯಾರು ಗೊತ್ತಾಯ್ತೇನು? ಗೋಪು ತಂದೆ ತಾಯಿ. ಏನ್ ಸ್ವಾಮಿ ಇದು ಅನ್ಯಾಯ! ಮಂಗನ ಕೈಗೆ ಮಾಣಿಕ್ಯ ಕೊಟ್ಟಾಗ ಆಯ್ತಲ್ಲ. ಯಾಕ್ರೇ? ಅಲ್ಲ ಸ್ವಾಮಿ, ಆಪರಂಜಿ ಅಂತ ಹುಡುಗಿನ ಇವನ ಕೊಡ್ತೀನಿ ಅಂತೀರಲ್ಲ. ಏನಾಗಿದ್ದಾನೆ ನಿಮ್ ಹುಡುಗ? ಸಾವಿರಕ್ ಒಬ್ಬ ಸಿಕ್ಕಲ್ಲ ಇಂಥ ಗಂಡು. ಕರೆಕ್ಟ್ ಆಗಿ ಹೇಳಿದ್ರಿ ಮಾವ, ಹಿತ್ತಲ್ ಗಿಡ ಮದ್ದಲ್ಲ ಅಂತ ನನ್ನ ಯೋಗ್ಯತೆ ಇವ್ರಿಗೇನ್ ಗೊತ್ತು? ನಮಗಲ್ದೆ ಇನ್ಯಾರಿಗ್ ಗೊತ್ತು? ಅವಳಿಗ್ ಗೊತ್ತು. ಏನಂದೆ ಅನಸೂಯ ಹೇಳೋ ಮೇಲೆ? ಅಳಿಯನ್ನ ಅತ್ತೆ ಮಾವ ಮೆಚ್ಕೊಂಡಿದ್ದಾಯ್ತು, ಹೆಣ್ಣು ಹುಡುಗನ ಮೆಚ್ಕೊಂಡಿದ್ದಾಯ್ತು, ನಮ್ಗಿಲ್ಲೇನು ಕೆಲಸ? ನಡಿ, ನಮ್ಮ ಸೊಸೆ ನನ್ನ ನಮ್ಮ ಮನೆ ಕರ್ಕೊಂಡು ಹೋಗ. ಒಳ್ಳೆ ಗುಳಿಗೆ ಕೊಟ್ರಿ ನೀವು, ಒಳ್ಳೆ ಗುಳಿಗೆ ಕೊಟ್ರಿ ಸ್ವಾಮಿ. ಅಲ್ಲ ಇಷ್ಟ ಹತ್ರ ಬಿಟ್ಬಿಟ್ರೆ ಹೇಗೆ? ನನ್ಗಿರೋ ಒಬ್ಳೆ ಒಬ್ಳೆ ಹೆಣ್ಮಗಳು ಭರ್ಜರಿಯಾಗಿ ಮದುವೆ ಮಾಡಿ ಎಲ್ರಿಗೂ ಹೋಳಿಗೆ ಊಟ ಹಾಕ್ಸೆ ಕಳ್ಸಿ ಕೊಟ್ಬಿಡ್ತೀರ ನಾನು? ರಾಜಾ ಏನ್ ಡೇಡಿ ಅವಧಾರಣೆಗಳನ್ನ ಬರೇಳಪ್ಪ. ಆಗ್ಲಿ ಡೇಡಿ. ಗೋಪು ಯಾಕೆ ಹೀಗೆ ಅಂತ ಈಗ ಗೊತ್ತಾಯ್ತು. ಯಾಕೆ? ಮಾತ್ನಲ್ಲಿ ತಂದೆನೆ ಹೊತ್ಕೊಂಡ್ ಬಿಟ್ಟಿದ್ದಾನೆ, ಅದಕ್ಕೆ ಕೊಂಚ ಸ್ಕ್ರೂ ಲೂಸ್. ಏ ಸಾಕು ಸುಂಡಿರು ಮಹಾ, ಮತ್ತೆ ನೀನ್ ಗಂಡನಾಗಿ ಯಾವಾಗ್ಲೂ ಉಮ್ ಅಂತ ಇರ್ಬೇಕೇನೋ. ಅಬ್ಬಬ್ಬ, ಇನ್ನು ಲಗ್ನ ಪತ್ರಿಕೆ ಕೂಡ ಆಗಿಲ್ಲ, ಆಗ್ಲಿ ಅವನಂದ್ರೆ ಇಷ್ಟು ಸುತ್ತ. ಐ ಲೈಕ್ ಹಿಮ್. ಹಾಳಾದ್ದು ಈ ಚಿರತೆ, ಇವತ್ತು ಬರೀ ಕಾಯೋದ್ರಲ್ಲಿ ಆಗುತ್ತೇನೋ. ಅವಸರ ಪಡ್ಬೇಡ, ಅದು ನೀರ್ ಕುಡಿಯಕ್ ಬಂದೇ ಬರ್ಬೇಕು. ಅಲ್ಲೇನೋ ಬರ್ತಾ ಇದ್ದಾಗಿದ್ಯಲ್ಲ, ಚಿರತೆನೆ ಇರ್ಬೇಕು. ಏನ್ ಮಾಡು? ಗೋಪು ಇವನ ಕಿಲ್ಲಿಗೆ ಬಂದ. ರಾಜಣ್ಣ ನೀನ್ ಹೋಗಿ ನೀರ್ ತಗೊಂಬಾ, ಬೇಗ ಹೋಗು ಅಂತ. ಇವ್ರಿಗೆ ಏನಾಗದಾಗೆ ನೋಡ್ಕೋಪ್ಪ. ಅಯ್ಯೋ ಎಲ್ಲಿ ಹೋದ ಈ ರಾಜಣ್ಣ? ಗೋಪು ನೀವ್ಯಾಕೆ ಈ ದಾರಿಲಿ ಬಂದ್ರಿ? ರಾಜಣ್ಣ ರಾಜಣ್ಣ ಗೋಪು.
ಗೋಪು ಗೋಪು, ಇದಕ್ಕೆಲ್ಲ ಎಳೆ ಹಾಕಿಲ್ಲ ತಡಿ. ನೋಡಿದ್ಯಾ, ನೀನು ಮಾಡ್ತಾ ಇರೋ ಕೆಲಸನ ಮುಳ್ಳು ಮಾಡಿಬಿಡ್ತು. ಏನೋ ಇದು ಹುಡುಗಾಟ? ಏನಿಲ್ಲಪ್ಪ, ನಿಮ್ ಮನೆಗ್ ಬಂದೆ. ನಿಮ್ ತಂದೆಯವ್ರು ಹೇಳಿದ್ರು ನೀವು ಶಿಕಾರಿಗೆ ಹೋಗಿದ್ದೀರಾ ಅಂತ, ಹುಡ್ಕೊಂಡು ಬಂದೆ. ಊರಿಗೆ ಬರೋಣ, ಒಂದು ಕಾಗದ ಹಾಕೋದ್ ಬೇಡ? ಇದೇನು ಹಾಕಿ ಮ್ಯಾಚ ಹೇಳಿ ಕಿಡಿಗೋಲು ಹೊಡಿಯೋಕೆ? ಈ ಸರ್ಪ್ರೈಸ್ ಕೊಟ್ಟಿದ್ರಿಂದ ತಾನೇ ಇಂಥ ಥ್ರಿಲ್ ಸಿಕ್ಕಿದ್ದು. ಹಾಳಾಯ್ತು ನಿಮ್ ಥ್ರಿಲ್ಲು, ನನ್ ಜೀವನೇ ಹೊರಟೋಗಿದ್ದು ಗೊತ್ತಾ? ಏನಾದ್ರು ಹೆಚ್ಚು ಕಡಿಮೆ ಆಗಿದ್ದಿದ್ರೆ? ನೀನೇನ್ ಯೋಚನೆ ಮಾಡಬೇಡ ಚಂದ್ರ, ಅವನಿಗೆ ಸಾವಿರ ಗುಂಡೋದ್ರು ಏನೂ ಆಗಲ್ಲ. ಈಗ ಹೇಗಿದ್ರು ಬಂದಿದ್ದಾನಲ್ಲ, 15 ದಿನ ಜಾಲಿಯಾಗಿರ್ಬೋದು. ನಾನೆಲ್ಲಿರ್ತೇನಪ್ಪ, ನಾಳೆ ಬೆಳಿಗ್ಗೆ ನಾನು ಹೊರಟು ಹೋಗ್ಬೇಕು. ಯಾಕೆ? ನಾಡಿದ್ದು ಬೆಳಿಗ್ಗೆ ಒಂದು ಕೆಲಸಕ್ಕೆ ನನ್ನ ಇಂಟರ್ವ್ಯೂ ಕರೆದಿದ್ದಾರೆ. ಬೇರೆ ಯಾವ ಕ್ವಾಲಿಫಿಕೇಶನ್ಸ್ ಇಲ್ಲದೆ ಇದ್ರು ಹಾಕಿ ಪ್ಲೇಯರ್ ಅಂತ. ಹೋಗಿ ಲಕ್ ಟ್ರೈ ಮಾಡ್ತೇನೆ ಅಷ್ಟೇ. ಅಲ್ಲ ಮಿಸ್, ನಿಮ್ ಕೆನ್ನೆ ಏನು ಕೆಂಪಾಗ್ಬಿಟ್ಟಿದೆ? ಒಂದು ಕಾಡು ಕರಡಿ ಪರಿಚಿ ಬಿಡ್ತು ಗೊತ್ತಾ?